ನಾವು ಈ ಬಾರಿ ನಮ್ಮ ಹುಟ್ಟೋಭವನ ಭಾಳ ಸರಳವಾಗಿ ಆಚರಿಸ್ಕೋಬೇಕು ಅಂಥೇಳಿ ನಮ್ಮ ಕಾರ್ಯಕರ್ತರು, ಹಿತೈಷಿಗಳು, ಸಂಬಂಧಿಕರು, ಸ್ನೇಹಿತರು ಹಾಗೂ ನನ್ನ ವಾರ್ಡ್ನ ಮಹಾಜನತೆ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಯಾಕೆ ಅಂತೇಳಿದ್ರೆ ನೆರೆ ಸಂತ್ರಸ್ತರಿಗೆ ಇವತ್ತು ಅವ್ರಿಗೆಲ್ಲ ನೋವಾಗಿದೆ, ಆ ನೋವಿನಲ್ಲಿ ನಾವು ಹುಟ್ಟಿದ ಹಬ್ಬವನ್ನು ಆಚರಿಸ್ಕೊಂಡು ನಾವು ಸಂಭ್ರಮ ಪಡೋದು ಬೇಡ ಅಂತೇಳಿ ಹಾಗೆ ನಾವು ಇವತ್ತು ಕೆಲವರಿಗೆ ನಮ್ಮ ವಾರ್ಡಿನಲ್ಲಿ ಫಲಾನುಭವಿಗಳಿಗೆ ಸೈಕಲ್ಗಳನ್ನು ನೀಡಿದ್ದೇವೆ, ಹಾಗೂ ಕನೆಟಿಕ್ ಹೊಂಡಗಳು ನೀಡಿದ್ದೇವೆ, ಹಾಗೂ ಹೊಲಿಗೆ ಯಂತ್ರಗಳು ನೀಡಿದ್ದೇವೆ, ಮತ್ತು ಲ್ಯಾಪ್ಟಾಪ್ಗಳು ನೀಡಿದ್ದೇವೆ. ಹಾಗೆಯೇ ಸರ್ಕಾರದ ಏನೇನು ಸವಲತ್ತು ಇದೆ ಇವತ್ತು ಪೆನ್ಷನ್ಸ್ಗಳನ್ನೆಲ್ಲ ಮಾಡಿಸ್ಕೊಟ್ಟಿದ್ದೇವೆ. ಆ ಒಂದು ಕಾರ್ಯಕ್ರಮ ಮಾಡುವ ಮುಖಾಂತರ ನಾವು ಇವತ್ತು ನಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಿದ್ದೇವೆ. ಆದರೆ ಈ ಒಂದು ಹುಟ್ಟಿದ ಹಬ್ಬದಲ್ಲಿ ನಾನು ನನ್ನ ಭಗವಂತನಲ್ಲಿ ಬೇಡ್ಕೊಳ್ಳೋದು ಏನಂತೇಳಿದರೆ, ಅತಿ ಹೆಚ್ಚಾಗಿ ಕೊಟ್ಟೆ ಅಂತೇಳಿ ಭಗವಂತ ನೀರನ್ನು ಕೊಟ್ಟುಬಿಡೋದು, ಇಲ್ಲ ಕೊಡೋದೇ ಇಲ್ಲ ಅಂತೇಳಿ ಬರವನ್ನು ತಂದು ಕೊಡೋದು ಬೇಡ. ಭಗವಂತ ನಮ್ಮ ಮಾನವ ಕುಲಕ್ಕೆ ಕೃಪೆಯನ್ನು ತೋರಲಿ, ನಮ್ಮೆಲ್ಲರಿಗೂ ಒಂದು ಸಹಬಾಳ್ವೆ ಮತ್ತು ಸಮತೋಲನ ಬಾಳನ್ನು ಕಲ್ಪಿಸ್ಕೊಡ್ಲಿ. ನಮ್ಮ ಸಂತ್ರಸ್ತರಿಗೆ ಆಗುವಂಥ ನೋವನ್ನು ನಾವು ತಡ್ಕೊಳ್ಳಿಕ್ಕಾಗೋದಿಲ್ಲ, ಅದು ನಮಗಾದಂತೆಯೇ, ನಮಗೆ ನೋವಾದ್ರಂತೂ ಅವ್ರಿಗೂ ನೋವಾದಂತೆಯೇ. ಅದರಿಂದ ಭಗವಂತ ಎಲ್ಲೇ ನಮ್ಮ ಮಾನವ ಕುಲಕ್ಕೆ ಮೇಲೆ ಸ್ವಲ್ಪ ಕರುಣೆ ಇಟ್ಟು ಯಾವುದೇ ರೀತಿಯ ಅನಾನುಕೂಲವಾಗದಂತೆ ಮಾಡಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ಕೊಳ್ತೀನಿ.